ಸ್ನೇಹಿತರೆ, ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಮಂಥರೆ ಮಹಾರಾಣಿ ಕೈಕೇಯಿಯ ಮನಸ್ಸಿಗೆ ವಿಷ ಹಿಂಡಿದ್ದ ಪ್ರಸಂಗವನ್ನು ಹೇಳಿದೆ. ರಾಮಾಯಣದಲ್ಲಿ ನಮಗೆ ರಾಮ ರಾವಣರ ಪಾತ್ರಗಳು ಹೇಗೆ ಮುಖ್ಯ ಆಗುತ್ತವೋ, ಮಂಥರೆಯ ಪಾತ್ರ ಕೂಡ ಅಷ್ಟೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಡೆದವಳು ಅನ್ನೋ ಕಾರಣಕ್ಕೆ ಮಂಥರೆ ನಮ್ಮ ಕಣ್ಣಿಗೆ ದುರ್ಮಾರ್ಗಿಯ ಥರ ಕಾಣಿಸಿದರೂ ಕೂಡ, ಮಂಥರೆ ಹಾಗೆ ಮಾಡದೇ ಇದ್ದಿದ್ರೆ ಶ್ರೀರಾಮನ ವ್ಯಕ್ತಿತ್ವದ ಅನಾವರಣವಾಗೋದಕ್ಕೆ ಸಾಧ್ಯ ಆಗ್ತಾ ಇತ್ತ. ಹೀಗಾಗಿನೇ ಕುವೆಂಪು ಅವರು ತಮ್ಮ ರಾಮಾಯಣ ದರ್ಶನಂನಲ್ಲಿ ಕರುಣಾಳು ಮಂಥರೆ ಅಂತ ಕರೀತಾರೆ. ಗೆಳೆಯರೇ, ಜಗತ್ತು ಅನ್ನೋದೇ ಒಂದು ಬೃಹತ್ ನಾಟಕ ವೇದಿಕೆ. ಅಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇರುತ್ತೆ, ಅದರದ್ದೇ ಆದ ಜವಾಬ್ದಾರಿಗಳಿರುತ್ತವೆ. ಮಂಥರೆಯ ಪಾತ್ರಕ್ಕೂ ಹಾಗೇನೆ. ಈ ಮಂಥರೆ ಯಾರು, ಅವಳಿಲ್ಲಿ ಇದೇ ಕೆಲಸಕ್ಕೆ ನಿಯುಕ್ತಳಾಗಿದ್ದು ಹೇಗೆ ಮತ್ತು ಯಾಕೆ, ಇದಕ್ಕೆ ನಮಗೆ ಉತ್ತರ ಸಿಗೋದು ಮಹಾಭಾರತದ ಅರಣ್ಯ ಪರ್ವದಲ್ಲಿ. ರಾಜ್ಯವನ್ನು ಕಳ್ಕೊಂಡು ವನವಾಸ ಮಾಡ್ತಾ ಇದ್ದ ಪಾಂಡವರಿಗೆ ಅಲ್ಲಿನ ಮಹರ್ಷಿಗಳು, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಕೂಡ ಹೀಗೆ ವನವಾಸ ಮಾಡ್ತಾ ಇದ್ದ, 14 ವರ್ಷಗಳ ವನವಾಸದ ನಂತರ ಅವನು ಮತ್ತೆ ಕೋಟಿ ಸೂರ್ಯ ಪ್ರಕಾಶಿತನಾಗಿ ಅಯೋಧ್ಯೆಯನ್ನು ಆಳಿದ, ಹಾಗೇನೆ ನಿಮಗೂ ಕೂಡ ನಿಮ್ಮ ರಾಜ್ಯ ಮತ್ತೆ ಸಿಗುತ್ತೆ ಅಂತ ಧೈರ್ಯ ಹೇಳ್ತಾ ಸಮಾಧಾನದ ಮಾತುಗಳನ್ನು ಹೇಳ್ತಾ ರಾಮನ ಸಂಪೂರ್ಣ ಕಥೆಯನ್ನು ಹೇಳ್ತಾರೆ. ಹಾಗೆ ಹೇಳುವಾಗ ಅಲ್ಲಿ ಈ ಕೈಕೇಯಿಯ ದಾಸಿ ಮಂಥರೆಯ ಕಥೆ ಕೂಡ ಬರುತ್ತೆ. ಮಂಥರೆ ರಾಮನ ವನವಾಸಕ್ಕೆ ಕಾರಣವಾಗಿದ್ದು ಯಾಕೆ ಅನ್ನೋ ಬಗ್ಗೆ ನಮಗೆ ಬೇರೆ ಬೇರೆ ಉಲ್ಲೇಖಗಳಲ್ಲಿ ವಿಭಿನ್ನ ಕಾರಣಗಳು ಕಥೆಗಳು ಕಾಣಿಸ್ತಾ ಹೋಗುತ್ತವೆ. ಅವುಗಳಲ್ಲಿ ಒಂದೆರಡನ್ನು ಮಾತ್ರ ನಾನಿಲ್ಲಿ ನಿಮಗೆ ಹೇಳಿಬಿಡ್ತೀನಿ. ಮಹಾಭಾರತದಲ್ಲಿ ಮಾರ್ಕಾಂಡೇಯ ಮುನಿಗಳು ಹೇಳೋ ಪ್ರಕಾರ ಮಂಥರೆಯ ಜನ್ಮಕ್ಕೂ ಜಿಂಕೆಗಳ ಬೇಟೆಗೂ ಸಂಬಂಧ ಇದೆ. ರಾಜರಿಗೆ ಬೇಟೆ ಅನ್ನೋದು ಹೊಸತೇನಲ್ಲ, ಆದರೆ ಯಾವುದೇ ಕಾರಣಕ್ಕೂ ಮರಿಗಳೊಂದಿಗಿರುವಾಗ, ಮರಿಗಳಿಗೆ ಹಾಲುಣಿಸುವಾಗ ಮತ್ತು ಹೆಣ್ಣಿನೊಂದಿಗೆ ಮಿಲನ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ ಯಾವ ಪ್ರಾಣಿಯನ್ನು ಕೂಡ ಯಾರೂ ಬೇಟೆ ಆಡೋ ಹಾಗಿಲ್ಲ. ಅಂಥ ಬೇಟೆ ಅಧರ್ಮ ಅನ್ನಿಸ್ಕೊಳ್ಳುತ್ತೆ. ಇನ್ನು ನಮಗೆ ರಾಮಾಯಣ ಮತ್ತು ಮಹಾಭಾರತದ ಕಥೆಗಳಲ್ಲಿ ಅದು ಯಾಕೋ ಗೊತ್ತಿಲ್ಲ, ಈ ಜಿಂಕೆಯ ಬೇಟೆ ಮತ್ತು ಶಾಪಕ್ಕೆ ಸಂಬಂಧಿಸಿದ ಸಾಕಷ್ಟು ಕಥೆಗಳು ಕಾಣಿಸ್ತಾ ಹೋಗುತ್ತವೆ. ಅಂದರೆ ಜಿಂಕೆಯ ಬೇಟೆಯನ್ನು ಅವತ್ತಿಗೆ ನಮ್ಮ ಸಮಾಜ ನಿಷೇಧಿಸುತ್ತೇನೋ, ನಿಮಗೆ ಗೊತ್ತಿರಲಿ, ಜಿಂಕೆಯ ಬೇಟೆ ಅನ್ನೋದು ಇವತ್ತಿಗೂ ಕೂಡ ನಮ್ಮ ಪರ್ಯಾವರಣದ ಸಮತೋಲನ ದೃಷ್ಟಿಯಿಂದ ಒಳ್ಳೆಯದ್ದಲ್ಲ. ಯಾಕೆ ಮತ್ತು ಹೇಗೆ ಅನ್ನೋದನ್ನು ಈ ಹಿಂದೆ ಕಾಡುಗಳಿಗೆ ಸಂಬಂಧಪಟ್ಟ ವಿಡಿಯೋ ಒಂದರಲ್ಲಿ ನಿಮಗೆ ಹೇಳಿದ್ದೆ. ಮುಂದೆ ಯಾವತ್ತಾದರೂ ಅದರ ಬಗ್ಗೆನೇ ಪ್ರತ್ಯೇಕವಾಗಿ ಮತ್ತು ಕೂಲಂಕಷವಾಗಿ ಹೇಳ್ತೇನೆ. ಇಲ್ಲಿ ಅದರ ವಿವರಗಳಿಗೆ ಹೋದರೆ ವಿಷಯಾಂತರ ಆಗತ್ತೆ. ಹೀಗಾಗಿ ಮಂಥರೆಯ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೇ, ಅವು ಕೈಕೇಯಿಯ ತಂದೆ ಅಶ್ವಪತಿ ಮಹಾರಾಜನ ಯೌವನದ ದಿನಗಳು. ಒಮ್ಮೆ ಅವನು ಬೇಟೆಗೆ ಹೋಗ್ತಾನೆ, ಅಲ್ಲಿ ಜಿಂಕೆಯೊಂದು ಅವನ ಕಣ್ಣಿಗೆ ಬೀಳುತ್ತೆ. ಹಿಂದೆ ಮುಂದೆ ಯೋಚಿಸದೆ ಅದಕ್ಕೆ ಬಾಣವನ್ನು ನೆಟ್ಟೇ ಬಿಡ್ತಾನೆ ಯುವರಾಜ ಅಶ್ವಪತಿ. ಅಲ್ಲಿ ಒಂದೇ ಒಂದು ಜಿಂಕೆ ಇರಲಿಲ್ಲ, ಆ ಜಿಂಕೆ ತನ್ನ ಪತ್ನಿಯ ಜೊತೆ ಸರಸದಲ್ಲಿ ತೊಡಗಿತ್ತು. ಆದರೆ ಇದು ಯಾವುದನ್ನೂ ಗಮನಿಸದ ರಾಜ ಗಂಡು ಜಿಂಕೆಯನ್ನು ಕೊಂದೇ ಬಿಟ್ಟ. ಆ ಜಿಂಕೆಯನ್ನು ಯಕ್ಷಿಣಿಯೊಬ್ಬಳು ಪ್ರೀತಿಯಿಂದ ಸಾಕಿದ್ಲು, ಮಗಳಂತೆ ಅದನ್ನು ನೋಡ್ಕೋತಾ ಇದ್ಲು. ಹೀಗಾಗಿ ಆ ಹೆಣ್ಣು ಜಿಂಕೆ ತಕ್ಷಣ ಅಲ್ಲೇ ಅದೇ ಕಾಡಲ್ಲಿದ್ದ ಯಕ್ಷಿಣಿಯ ಬಳಿಗೆ ಓಡೋಡಿ ಬಂತು. ವಿಷಯ ಗೊತ್ತಾದ ಯಕ್ಷಿಣಿ ತುಂಬಾ ದುಃಖಿತಳಾದ್ಲು. ಸ್ಥಳಕ್ಕೆ ಬಂದು ನೋಡ್ತಾಳೆ, ಬೇಟೆಯಾಡಿದ ಗಂಡು ಜಿಂಕೆಯ ದೇಹವನ್ನು ರಾಜ ತಗೊಂಡು ಹೋಗ್ತಾ ಇದ್ದಾನೆ. ತಕ್ಷಣ ಯಕ್ಷಿಣಿ ರಾಜನನ್ನು ಅಡ್ಡ ಹಾಕಿದ್ಲು. ಮಹಾರಾಜ, ನನ್ನ ಹೆಸರು ದುಂದುಭಿ, ನಾನೀ ಕಾಡಲ್ಲಿರುವ ಯಕ್ಷಿಣಿ. ನೀನು ಕೊಂದ ಈ ಗಂಡು ಜಿಂಕೆ ಇದೆಯಲ್ಲ, ಇದು ಸಂಗಾತಿಯ ಜೊತೆ ಮಿಲನದ ಸಂಭ್ರಮದಲ್ಲಿತ್ತು, ಆಗ ನೀನದನ್ನು ಕೊಂದು ಬಿಟ್ಟೆ. ಪರವಾಗಿಲ್ಲ, ಬಹುಶಃ ಅಲ್ಲಿ ಎರಡು ಜಿಂಕೆಗಳಿದ್ದದ್ದು ನಿನ್ನ ಗಮನಕ್ಕೆ ಬಂದಿರಲಾರದು. ಈಗಲೂ ಕೂಡ ಕಾಲ ಏನು ಮಿಂಚಿಲ್ಲ, ದಯಮಾಡಿ ಆ ಗಂಡು ಜಿಂಕೆಯ ದೇಹವನ್ನು ನಮಗೆ ಕೊಟ್ಟು ಬಿಡು. ಅಲ್ಲಿ ನೋಡು, ತನ್ನ ಸಂಗಾತಿಯನ್ನು ಕಳ್ಕೊಂಡ ಆ ಹರಿಣ ಹೇಗೆ ಕಣ್ಣೀರು ಹಾಕ್ತಾ ನಿಂತಿದೆ. ಅವಳು ನನ್ನ ಸಾಕು ಮಗಳಿದ್ದ ಹಾಗೆ. ನಾನು ನನ್ನ ಶಕ್ತಿನ ಬಳಸಿ ಆ ಗಂಡು ಜಿಂಕೆಗೆ ಜೀವ ತುಂಬುತ್ತೀನಿ. ಅವರ ಸಂತೋಷವನ್ನು ಕಿತ್ಕೋಬೇಡ ರಾಜ, ದಯಮಾಡಿ ಆ ಜಿಂಕೆಯ ದೇಹವನ್ನು ನಮಗೆ ಕೊಟ್ಟು ಹೋಗು, ಬೇಡಿದ್ದಳು ಯಕ್ಷಿಣಿ ದುಂದುಭಿ. ಆದರೆ ಯುವರಾಜನಿಗೆ ದುರಹಂಕಾರ, ವಯಸ್ಸಿನಿಂದ ಬಂದಿದ್ದ ಮದ ಮತ್ತು ಕ್ರೌರ್ಯ, ಅವನು ತಾನಾಡಿದ ಬೇಟೆಯನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಹಠಕ್ಕೆ ಬಿದ್ದುಬಿಟ್ಟ. ಆದರೆ ಅಲ್ಲಿ ಇವಳು ಕೂಡ ಅವನನ್ನು ಹೋಗೋದಕ್ಕೆ ಬಿಡಲಿಲ್ಲ. ಕಡೆಗೆ ಸಿಟ್ಟಿಗೆದ್ದ ಯುವರಾಜ ಅಶ್ವಪತಿ ಈ ಯಕ್ಷಿಣಿಯನ್ನು ಕೂಡ ಕೊಂದು ತನ್ನ ಬೇಟೆಯನ್ನು ತಗೊಂಡು ಹೊರಟೇ ಬಿಟ್ಟ. ಹಾಗೆ ರಾಜನ ಕತ್ತಿಯ ಇರಿತಕ್ಕೆ ಗುರಿಯಾದ ಯಕ್ಷಿಣಿ ಅಶ್ವಪತಿ ರಾಜನಿಗೆ ಅತ್ಯಂತ ನೋವಿನಿಂದ ಒಂದು ಶಾಪ ಕೊಡ್ತಾಳೆ. ರಾಜ, ಅಲ್ಲಿ ನನ್ನ ಮಗಳು ನಿನ್ನಿಂದ ಹೇಗೆ ವಿಧವೆಯಾದ್ಲೋ ಹಾಗೇನೆ ನಿನ್ನ ಮಗಳು ಕೂಡ ವಿಧವೆಯಾಗ್ತಾಳೆ, ಮತ್ತು ಅದಕ್ಕೆ ನಾನು ಕಾರಣಳಾಗ್ತೀನಿ. ಹಾಗೆ ಹೇಳಿ ಯಕ್ಷಿಣಿ ಕೊನೆಯುಸಿರೆಳೆದು ಬಿಟ್ಲು.
ಅವಳೆ ಮುಂದೆ ಮಂಥರೆಯಾಗಿ ಜನಿಸಿದ್ಲು. ರಾಮನ ವನವಾಸಕ್ಕೆ, ದಶರಥನ ಸಾವಿಗೆ ಮತ್ತು ಅಶ್ವಪತಿಯ ಮಗಳು ಕೈಕೇಯಿ ವಿಧವೆಯಾಗೋದಕ್ಕೆ ಕಾರಣಳಾದ್ಲು. ಇದು ಮಂಥರೆಯ ಹಿಂದಿನ ಜನ್ಮದ ಬಗ್ಗೆ ಇರುವ ಒಂದು ಕಥೆ. ಇನ್ನೊಂದು ಉಲ್ಲೇಖದಲ್ಲಿ ಈ ಮಂಥರೆ ದಾಸಿಯಲ್ಲ, ಅವಳು ಕೂಡ ರಾಜಕುಮಾರಿನೇ. ಅಶ್ವಪತಿಗೊಬ್ಬ ಸಹೋದರ ಇದ್ದ, ಅವನ ಹೆಸರು ಬೃಹದಾಶ್ವ. ಅವನಿಗೊಬ್ಬಳು ಸುಂದರವಾದ ಮಗಳಿದ್ಲು, ಅವಳ ಹೆಸರು ವಿಶಾಲಾಕ್ಷಿ. ಹೆಸರಿಗೆ ತಕ್ಕ ಹಾಗೆ ಅಗಲ ಕಣ್ಣುಗಳ ಸುಂದರಿ ಅವಳು. ಅದಕ್ಕೆ ಸರಿಯಾಗಿ ಸೌಂದರ್ಯದ ಬಗ್ಗೆ ಅವಳಿಗೆ ವಿಪರೀತವಾದ ವ್ಯಾಮೋಹ ಕೂಡ ಇತ್ತು. ಹೀಗಿರುವಾಗ ತನ್ನ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಅವಳು ಸೇವಿಸಿದ್ದ ಔಷಧವೊಂದು ಅವಳಿಗೆ ತಿರುಗುಬಾಣ ಆಯಿತು. ತ್ರಿದೋಷಗಳ ಕಾರಣದಿಂದಾಗಿ ಅವಳು ಕುರೂಪಿಯಾದ್ಲು, ಬೆನ್ನು ಬಾಗಿತು, ದೇಹ ವಕ್ರವಾಯಿತು. ಇದರಿಂದ ಬೇಸರಗೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದವಳನ್ನು ಅಶ್ವಪತಿಯ ಪತ್ನಿ ಸಮಾಧಾನ ಮಾಡಿ ತನ್ನೊಂದಿಗೆ ಅರಮನೆಯಲ್ಲಿಟ್ಟುಕೊಂಡ್ಳು. ಮುಂದೆ ಕೈಕೇಯಿಯ ಜನನದ ನಂತರ ಇವರಿಬ್ಬರ ನಡುವೆ ಗಾಢವಾದ ಸಂಬಂಧ ಬೆಳೀತು. ಹೀಗಾಗಿ ಅವಳು ಕೈಕೇಯಿಯ ಜೊತೆಗೇನೆ ಅಯೋಧ್ಯೆಗೆ ಕೂಡ ಬಂದಳು. ಇಲ್ಲಿ ಅವಳ ಆಕಾರ ಹಾಗೂ ರೂಪದ ಕಾರಣದಿಂದಾಗಿ ಅಯೋಧ್ಯೆಯ ಅರಮನೆಯ ಜನ ಕೈಕೇಯಿಯ ಈ ಸಹೋದರಿಯನ್ನು ಅವಳ ದಾಸಿಯ ಥರ ನೋಡ್ತಾ ಇದ್ರು. ಅದರಲ್ಲೂ ದಶರಥನ ಇನ್ನಿಬ್ಬರು ರಾಣಿಯರಿದ್ರಲ್ಲ, ಅವರು ಇವಳ ವಿಷಯದಲ್ಲಿ ಇವಳು ಬಯಸಿದಷ್ಟು ಔದಾರ್ಯವನ್ನು ಪ್ರದರ್ಶಿಸಲಿಲ್ಲ. ರಾಜನ ಮಗಳು, ಒಂದು ಕಾಲದ ಅಪ್ರತಿಮ ಸುಂದರಿ, ಯಾವುದೋ ಸಾಮ್ರಾಜ್ಯದ ಮಹಾರಾಣಿಯಾಗಬೇಕಿದ್ದವಳು ವಿಧಿಯ ಲೀಲೆಯಿಂದ ಕುರೂಪಿಯಾಗಿ ಮತ್ಯಾವುದೋ ಅರಮನೆಯಲ್ಲಿ ದಾಸಿಯಂತೆ ಅವಮಾನದ ಬದುಕನ್ನು ಬದುಕೋದಿದೆಯಲ್ಲ, ಅದು ಅವಳಿಗೆ ದಶರಥನ ಉಳಿದ ರಾಣಿಯರ ಬಗ್ಗೆ ಮತ್ತು ಅವರ ಮಕ್ಕಳ ಬಗ್ಗೆ ಅಸಹನೆ ಬೆಳೆಯೋ ಹಾಗೆ ಮಾಡಿತ್ತು. ಹೀಗಾಗಿನೇ ಅವಳು ಕುಯುಕ್ತಿಯನ್ನು ಕುಬುದ್ಧಿಯನ್ನು ಬೆಳೆಸ್ಕೊಂಡ್ಲು ಮತ್ತು ರಾಮನ ವನವಾಸಕ್ಕೆ ಕಾರಣಳಾದ್ಲು ಅನ್ನೋದು ಮತ್ತೊಂದು ಕಥೆ. ಇಲ್ಲಿ ಇನ್ನೂ ಒಂದು ಕಥೆ ಇದೆ. ಮಂಥರೆ ಯಕ್ಷಕನ್ಯೆಯಾಗಿದ್ದವಳು. ಅವಳು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಲೋಕ ಕಲ್ಯಾಣದ ಕೆಲಸಗಳಲ್ಲಿ ನನಗೆ ಕೂಡ ಒಂದಷ್ಟು ಸೇವೆ ಮಾಡುವ ಅವಕಾಶ ಕೊಡುವಂತ ಕೇಳ್ತಾಳೆ. ಆಗ ಬ್ರಹ್ಮದೇವ ಇವಳ ಮೇಲೆ ಕರುಣೆ ತೋರಿಸಿ ತ್ರೇತಾಯುಗದಲ್ಲಿ ಇವಳನ್ನು ಕೈಕೇಯಿಯ ದಾಸಿಯಾಗಿರೋ ಹಾಗೆ ಮಾಡ್ತಾನೆ. ರಾಮ ಅಲ್ಲಿ ವನವಾಸವನ್ನು ಮಾಡಬೇಕು. ಹಾಗೆ ಮಾಡೋದರಿಂದ ಮಾತ್ರ ರಾಕ್ಷಸ ಸಂಹಾರಕ್ಕೆ ವೇದಿಕೆ ಸಿದ್ಧವಾಗುತ್ತೆ. ಆದರೆ ರಾಜನಾಗಿ ಜನಿಸಿದವನು ಸುಮ್ಮನೆ ವನವಾಸ ಮಾಡೋದಕ್ಕೆ ಹೇಗೆ ಸಾಧ್ಯ? ಅದಕ್ಕೊಂದು ಕಾರಣ ಬೇಕು, ಸನ್ನಿವೇಶ ಸೃಷ್ಟಿಯಾಗಬೇಕು. ನಾನು ಆಗಲೇ ಹೇಳಿದ ಹಾಗೆ ಇಡೀ ಜಗತ್ತು ಅನ್ನೋದೇ ಒಂದು ನಾಟಕ ರಂಗ. ಇಲ್ಲಿ ಪ್ರತಿಯೊಂದು ಜೀವಿಗೂ ಅದರ ಪಾತ್ರ ಹಾಗೂ ಕರ್ತವ್ಯಗಳು ಭೂಮಿಗೆ ಬರುವಾಗಲೇ ನಿಗದಿಯಾಗಿ ಹೋಗಿರುತ್ತವೆ. ಇಲ್ಲಿ ರಾಮ ಕಾಡಿಗೆ ಹೋಗಬೇಕು, ಸೀತೆ ಅಪಹರಣ ಆಗಬೇಕು, ಲಂಕೆಯಲ್ಲಿ ರಾವಣನ ಸಂಹಾರವಾಗಬೇಕು, ಹಾಗೆ ಇಡೀ ಭಾರತ ಅಂದರೆ ಉತ್ತರ ಮತ್ತು ದಕ್ಷಿಣಗಳಲ್ಲಿ ನರ್ಮದೆಯ ಆಚೆ ಮತ್ತು ಈಚೆ ಒಂದು ಹೊಸ ಸಂಸ್ಕೃತಿ ಬೆಳೀಬೇಕು. ಅಯೋಧ್ಯೆಯ ರಾಮ ತನ್ನ ಮೂಲ ಪುರುಷರಿದ್ದ ದಕ್ಷಿಣದ ಮೂರು ಸಮುದ್ರಗಳ ನಡುವಿನ ಭೂಮಿಗೆ ಬರಬೇಕು. ಇದೆಲ್ಲ ಆಗಬೇಕು ಅಂದರೆ ಅದಕ್ಕೊಂದು ಕಾರಣ ಬೇಕಲ್ಲ. ಆ ಕಾರಣವನ್ನು ಸೃಷ್ಟಿಸುವ ಕಾರ್ಯ ಈ ಮಂಥರೆ ಅನ್ನೋ ಯಕ್ಷಕನ್ನಿಕೆಗೆ ವಹಿಸಲಾಗಿತ್ತು. ಹೀಗಾಗಿ ಅವಳದನ್ನು ಯಶಸ್ವಿಯಾಗಿ ನಡೆಸಿದ್ಲು ಅನ್ನೋ ಒಂದು ವಿವರಣೆ ಕೂಡ ನಮಗೆ ಸಿಗುತ್ತೆ. ಒಟ್ಟು ಇಲ್ಲಿ ಮಂಥರೆ ರಾಮನಿಗೆ ಪಟ್ಟಾಭಿಷೇಕವಾಗದಂತೆ ತಡೀತಾಳೆ. ಇನ್ನು ಗೆಳೆಯರೆ, ಮಂಥರೆಯ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಈ ವಿಷಯಗಳು ಯಾವುವು ಕೂಡ ನಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗೋದಿಲ್ಲ. ಈ ಬಗ್ಗೆ ಮಹಾಭಾರತದಲ್ಲಿ ಒಂದಷ್ಟು ವಿಷಯಗಳು ಸಿಕ್ಕರೆ ತೆಲುಗಿನ ರಂಗನಾಥ ರಾಮಾಯಣ ಸೇರಿ ಇನ್ನಿತರ ಬೇರೆ ಬೇರೆ ಭಾಷೆಗಳ ಕೃತಿಗಳಲ್ಲಿ ಮತ್ತೊಂದಷ್ಟು ವಿವರಗಳು ಸಿಗುತ್ತಾ ಹೋಗುತ್ತವೆ. ಹೀಗಾಗಿಯೇ ನಾನು ಈ ಮಂಥರೆಯ ಕಥೆಯನ್ನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೆಚ್ಚು ವಿವರವಾಗಿ ಹೇಳೋದಕ್ಕೆ ಹೋಗದೆ ಅದನ್ನು ಪ್ರತ್ಯೇಕವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ನೀವು ಇಷ್ಟು ದಿನ ಕೇಳಿದ ರಾಮಾಯಣ ಇದೆಯಲ್ಲ, ಅದಕ್ಕೆ ನಾನು ಮಹರ್ಷಿ ವಾಲ್ಮೀಕಿಗಳ ಮೂಲ ರಾಮಾಯಣವನ್ನೇ ಆಧಾರವನ್ನಾಗಿಟ್ಕೊಂಡಿದ್ದೀನಿ. ಅಲ್ಲಿಂದ ಆಚೆ ಈಚೆ ಹೋದರೆ ಮಾತ್ರ ಅದನ್ನು ಎಲ್ಲಿಂದ ತಗೋತಾ ಇದ್ದೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಅಥವಾ ಇದು ವಾಲ್ಮೀಕಿಗಳ ಮೂಲ ರಾಮಾಯಣದ ಪ್ರಸಂಗ ಅಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಇನ್ನು ಸಾಕಷ್ಟು ಜನ ಸೀತೆಯ ಸ್ವಯಂವರ ನಡೀತು, ಅಲ್ಲಿ ರಾವಣ ಬಿಲ್ಲನ್ನು ಎತ್ತೋದಕ್ಕೆ ಪ್ರಯತ್ನ ಪಟ್ಟ, ಅದನ್ನು ನಾನು ಹೇಳಲಿಲ್ಲ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇದ್ದೀರಿ. ಮಹರ್ಷಿ ವಾಲ್ಮೀಕಿಗಳ ರಾಮಾಯಣದಲ್ಲಿ ಸೀತಾ ಸ್ವಯಂವರ ಅನ್ನೋ ಪ್ರಸಂಗ ಇಲ್ಲ. ಅದು ಬೇರೆ ಬೇರೆ ಕವಿಗಳು ಬರೆದ ರಾಮಾಯಣದಲ್ಲಿ ಮತ್ತು ನೀವು ನೋಡಿದ ಸೀರಿಯಲ್ಲುಗಳಲ್ಲಿ ವಿಜುವಲ್ ಬ್ಯೂಟಿಗಾಗಿ ಸೇರಿಸಿದ ಪ್ರಸಂಗನೇ ಹೊರತು ಸೀತಾ ಸ್ವಯಂವರದ ಬಗ್ಗೆ ಮೂಲ ರಾಮಾಯಣದಲ್ಲಿ ಅದು ಇಲ್ಲ. ನಾನು ಇಲ್ಲಿಯವರೆಗೆ ಬಹುತೇಕ ಮೂಲ ರಾಮಾಯಣವನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀನಿ. ಹೀಗಾಗಿ ಹೆಚ್ಚು ಉತ್ಪ್ರೇಕ್ಷೆಗಳು ಇಲ್ಲಿ ಇರೋದಿಲ್ಲ. ಇನ್ನು ಮಂಥರೆಯ ಬಗ್ಗೆ ಕೂಡ ಹೆಚ್ಚಿನ ವಿವರಗಳು ಮೂಲ ರಾಮಾಯಣದಲ್ಲಿ ಇಲ್ಲ.
ನಾನು ಬೇರೆ ಬೇರೆ ಗ್ರಂಥಗಳ ಹಾಗೂ ಉಲ್ಲೇಖಗಳನ್ನು ಮಾತ್ರ ಇಲ್ಲಿ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದಿಟ್ಟಿದ್ದೀನಿ. ಇದು ಗೆಳೆಯರೆ ಮಂಥರೆ ರಾಮನ ಪಟ್ಟಾಭಿಷೇಕಕ್ಕೆ ಅಡ್ಡಿಯುಂಟು ಮಾಡೋದಕ್ಕೆ ಇರಬಹುದಾದ ಕಾರಣಗಳು ಮತ್ತು ಅವಳ ಹಿಂದಿನ ಜನ್ಮದ ಕುರಿತಾದ ಬೇರೆ ಬೇರೆ ಗ್ರಂಥಗಳಲ್ಲಿನ ಒಂದಷ್ಟು ಮಾಹಿತಿಯ ವಿವರ. ಮುಂದಿನ ಸಂಚಿಕೆಯಲ್ಲಿ ಕೈಕೇಯಿಯ ಪ್ರಸಂಗದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ.